ಹೈಕಮಾಂಡ್ ನಿಮಗೆ ಸೂಚನೆ ನೀಡಿದ್ಯಾ ಟಿಕೆಟ್ ಕೊಡುವಂತ ನಿರೀಕ್ಷೆ ಇದೆಯಾ ಅಂತ ಹೇಳಿದ್ರೆ ಮಾದಿಗ ಸಮಾಜ ಸಮುದಾಯದ ವ್ಯಕ್ತಿಗೇನೆ ಅಭ್ಯರ್ಥಿಯನ್ನ ಕೊಡಬೇಕು ಅಂತಕಂತದ್ದು ಆಂತರಿಕವಾಗಿ ತೀರ್ಮಾನ ಆಗಿದೆ ಈ ಐಎಎಸ್ ಅಧಿಕಾರಿ ಚುನಾವಣೆ ರಾಜಕೀಯ ಬಂದು ಎಷ್ಟು ಯಶಸ್ವಿ ಆಗ್ತದೆ ವೈಯಕ್ತಿಕವಾಗಿ ನನಗೆ ಅದು ಅನ್ವಯಿಸುವುದಿಲ್ಲ ಸಿಎಂ ರೇಸ್ ನಲ್ಲಿ ಇರುವಂತವರು ಮಾಜಿ ಡಿಸಿಎಂ ಆಗಿದ್ದಂತವರು ಪರಮೇಶ್ವರ್ ಅವರನ್ನ ಸೋಸೋದಕ್ಕೆ ಅನಿಲ್ ಕುಮಾರ್ ಕೈಲಾಗುತ್ತಾ ವೀಕ್ಷಕರೇ ಕೊರಟಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ವರ್ಚಸ್ಸು ಮತ್ತು ಬಿಜೆಪಿ ಈ ಒಂದು 2023 ರ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿ ನಡೆಸಿಕೊಳ್ತಾ ಇದೆ ಸಂಘಟನೆ ಮಾಡ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ಅಮೋಕ್ ಟಿವಿಯಲ್ಲಿ ವಿಸ್ತೃತ ವರದಿಗಳು ಈಗಾಗಲೇ ಬಂದಿರುವಂಥದ್ದು ಈಗ ನಾವು ಕಳೆದ ಏನು ಲೋಕಲ್ ದಂಗಲ್ ಎಪಿಸೋಡ್ನಲ್ಲಿ ಅನಿಲ್ ಕುಮಾರ್ ಅವರನ್ನ ಪರಿಚಯ ಮಾಡಿಸಿದ್ವಿ ಬಿಜೆಪಿಯಿಂದ ಬಹಳ ಒಂದು ದೊಡ್ಡ ಪ್ರಬಲ ಆಕಾಂಕ್ಷಿಯಾಗಿ ಈಗ ಬಿಜೆಪಿ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇರುವಂಥದ್ದು ಈಗ ಅನಿಲ್ ಕುಮಾರ್ ಅವರ ಹೆಸರು ತಾಲೂಕಿನಾದ್ಯಂತ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಬನ್ನಿ ಇವತ್ತು ಸ್ವತಃ ನೇರ ಪ್ರಶ್ನೆಯೊಂದಿಗೆ ಅನಿಲ್ ಕುಮಾರ್ ಅವರು ಇದ್ದಾರೆ ಮಾತಾಡ್ಸೋಣ ಸರ್ ಮೊದಲನೇದಾಗಿ ಈಗಾಗಲೇ ಹೈಕಮಾಂಡ್ ನಿಮಗೆ ಸೂಚನೆ ನೀಡಿದ್ಯಾ ಟಿಕೆಟ್ ಕೊಡುವಂಥ ನಿರೀಕ್ಷೆ ಇದೆಯಾ ಸರ್ ಹೈಕಮಾಂಡ್ ಅವರು ಪಕ್ಷದ ವತಿಯಿಂದ ಸೂಚನೆ ನೀಡಿದ ಮೇರೆಗೇನೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಭರವಸೆ ಇದೆ ಖಂಡಿತವಾಗಲೂ ಪಕ್ಷ ನನ್ನನ್ನು ಗುರುತಿಸಿ ಟಿಕೆಟನ್ನು ಕೊಡ್ತದೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಆದರೆ ಅಲ್ಟಿಮೇಟಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಯಾರನ್ನ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ಅಂತ ಹೇಳಿ ಆಯ್ಕೆ ಮಾಡುತ್ತೆ ಅವರಿಗೆ ನಾವು ಪಕ್ಷದ ವತಿಯಿಂದ ನಾವೆಲ್ಲರೂ ಕೆಲಸ ಮಾಡಿ ಗೆಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಈಗ ಚಾಲನೆ ಮಾಡಿದ್ದೀವಿ ಹಾಗಾಗಿ ಮೊನ್ನೆ ಎಲ್ಲರೂ ಕೂಡ ಎಲ್ಲ ಆಕಾಂಕ್ಷಿತರನ್ನು ಸೇರಿಸಿ ಒಂದು ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟುವ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ಕೊರಟಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ವರ್ಚಸ್ಸು ಮತ್ತು ಬಿಜೆಪಿ ಸಂಘಟನೆ ಯಾವ ರೀತಿ ಇದೆ ಅಂತ ನಿಮಗೆ ಈಗಾಗಲೇ ಗೊತ್ತಿರುವಂಥ ವಿಚಾರ ಮೂರನೇ ಬಾರಿ ಏನು ಮೂರನೇ ಸ್ಥಾನದಲ್ಲಿರುವಂಥದ್ದು ಈ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ವೈಫಲ್ಯ ಕಂಡಿರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಯಾವ ರೀತಿ ಸ್ಟ್ರಾಂಗ್ ಮಾಡ್ಕೊಳ್ತೀರಾ ಈಗಾಗಲೇ ಪಕ್ಷದ ವತಿಯಿಂದ ಸಂಘಟನೆಯನ್ನು ಮಾಡಲಿಕ್ಕೆ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ 224 ಬೂತ್ಗಳಲ್ಲಿ ಎಲ್ಲ ಬೂತ್ ಕಮಿಟಿಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ ಆ ಬೂತ್ ಕಮಿಟಿ ಜೊತೆಗೆ ಪೇಜ್ ಪ್ರಮುಖ ಅಂತ ಹೇಳಿ ಪ್ರತಿ ಬೂತ್ನಲ್ಲಿ ಇರತಕ್ಕಂಥ ವೋಟರ್ಸ್ ಲಿಸ್ಟಿನ ಒಂದೊಂದು ಪೇಜ್ಗೂ ಒಬ್ಬೊಬ್ಬರನ್ನ ಪ್ರಮುಖರು ಅಂತ ಆಯ್ಕೆ ಮಾಡಿ ಆ ಪೇಜ್ನಲ್ಲಿ ಇರ್ತಕ್ಕಂಥ 20 ವೋಟರ್ಸ್ಗೆ ಒಬ್ಬ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಿ ಅವರನ್ನು ಆ ಪೇಜ್ನಲ್ಲಿರ್ತಕ್ಕಂಥ ವೋಟರ್ಸ್ ಮತದಾರರನ್ನು ಕರ್ಕೊಂಡು ಬಂದು ವೋಟ್ ಹಾಕ್ಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೀವಿ ಅದ್ರ ಜೊತೆಗೆ ನಾವು ಈಗಾಗಲೇ ಇನ್ನು ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ ಆದರೂ ಕೂಡ ನಾವು ಪಕ್ಷದ ಸಂಘಟನೆ ವತಿಯಿಂದ ಬೂತ್ ಲೆವೆಲಲ್ಲಿ ಏನು ಕಮಿಟಿ ಮೆಂಬರ್ಸ್ ಇದ್ದಾರೆ ಅವರ ಜೊತೆಗೆ ಸಭೆಗಳನ್ನು ಮಾಡತಕ್ಕಂಥದ್ದು ಅಲ್ಲಿ ಯಾರ್ಯಾರು ನಮ್ಮ ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳನ್ನು ಮುಟ್ಟತಕ್ಕಂಥ ಒಂದು ಕೆಲಸ ಮತ್ತು ಎಲ್ಲ ಸಮುದಾಯದ ಪ್ರಮುಖರನ್ನು ಭೇಟಿ ಮಾಡಿ ಅವರನ್ನು ಮನವೊಲಿಸ್ತಕ್ಕಂಥ ಕೆಲಸ ಮತ್ತು ಇತರೆ ಪಕ್ಷದಲ್ಲಿ ಇರ್ತಕ್ಕಂಥ ಅಸಮಾಧಾನಗೊಂಡಿರ್ತಕ್ಕಂಥ ಲೀಡರ್ಸು ಮುಖಂಡರು ಏನಿದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗ ನಾವು ಆಗಲೇ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ನಾವು ಒಂದು ಹೋಬಳಿ ಪುರವಾರ ಹೋಬಳಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಇದೇ ರೀತಿ ನಾವು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ನಾವು ಡಿಸೆಂಬರ್ ಅಂತ್ಯದೊಳಗಡೆ ಸಂಪೂರ್ಣವಾಗಿ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಬೂತ್ಗಳನ್ನು ಮುಟ್ಟಿ ಅಲ್ಲಿ ಅವರಿಗೆ ಕಾರ್ಯಕರ್ತರಿಗೆ ಮತ್ತು ಬೂತ್ ಕಮಿಟಿ ಮೆಂಬರ್ಸ್ಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮತ್ತು ಅವರನ್ನು ಹುರಿದುಂಬಿಸಿ ಪಕ್ಷದ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ ಸರ್ ಈಗಾಗಲೇ ಅನಿಲ್ ಕುಮಾರ್ ಅವರು ಐಎಎಸ್ ಅಧಿಕಾರಿ ಈ ಐಎಎಸ್ ಅಧಿಕಾರಿ ಚುನಾವಣೆ ರಾಜಕೀಯ ಬಂದು ಎಷ್ಟು ಯಶಸ್ವಿ ಆಗ್ತದೆ ಈಗ ಐಎಎಸ್ ಅಧಿಕಾರಿ ಆದಾಗ ನಾವು ಕಾರ್ಯಾಂಗದಲ್ಲಿ ಈಗಾಗಲೇ 35 ವರ್ಷ ಕೆಲಸ ಮಾಡಿದ್ದೇವೆ ಯಾವ ರೀತಿ ಸರ್ಕಾರ ಕೆಲಸ ಮಾಡ್ತದೆ ಯಾವ ರೀತಿ ಸರ್ಕಾರ ಯೋಜನೆಗಳನ್ನು ಅನುಷ್ಠಾನ ಮಾಡ್ತದೆ ಯಾವ ರೀತಿ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥದ್ದು ಕಾರ್ಯಾಂಗದ ಜವಾಬ್ದಾರಿ ಅದನ್ನು ನಾವು ಈಗಾಗಲೇ 35 ವರ್ಷದಿಂದ ಮಾಡಿದ್ದೇವೆ ಈಗ ನಾವು ಏನು ಐಎಎಸ್ ಅಧಿಕಾರಿ ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಅವರು ಏನು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಅವರು ಜನಸಂಪರ್ಕದಲ್ಲಿ ಇರೋದಿಲ್ಲ ಸ್ವಲ್ಪ ದೂರವಾಗಿರ್ತಾರೆ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಅಭಿಪ್ರಾಯ ಅದು ಬಹುಶಃ ಈ ನನ್ನ ವೈಯಕ್ತಿಕವಾಗಿ ನನಗೆ ಅದು ಅನ್ವಯಿಸೋದಿಲ್ಲ ಯಾಕಂತ ಹೇಳಿದ್ರೆ ಮೊದಲಿಂದ ನಾನು ಸರ್ಕಾರ ಸೇವೆಯನ್ನು ಸೇರಿಕೊಂಡಿದ್ದಾಗಲೂ ಕೂಡ ಸಾಕಷ್ಟು ನಮ್ಮ ಸಮಾಜದ
ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತು ಸಂಘಟನೆಗಳಲ್ಲಿ ನಾನು ಗುರುತಿಸಿಕೊಂಡು ಕೆಲಸವನ್ನು ಮಾಡಿದ್ದೇನೆ. ಹಾಗಾಗಿ ನನ್ನ ಹೆಸರು ಮತ್ತು ನನ್ನ ವ್ಯಕ್ತಿ ಪರಿಚಯ ಭಾಳಷ್ಟು ಜನರಿಗೆ ಇದೆ. ಕೊರಟಗೆರೆ ಕ್ಷೇತ್ರದಲ್ಲೇ ಅಲ್ಲ, ಇಡೀ ರಾಜ್ಯದಲ್ಲೇ ನನ್ನ ಹೆಸರು ಎಲ್ಲ ನಮ್ಮ ಜನಾಂಗದ ನಮ್ಮ ಸಮುದಾಯದವರಿಗೆ ಇದ್ರ ಬಗ್ಗೆ ಪರಿಚಯ ಇದೆ. ಹಾಗಾಗಿ ಏನು ಇವತ್ತು ಐ ಎ ಎಸ್ ಅಧಿಕಾರಿಗಳು ದೂರ ಆಗ್ತಾರೆ, ಸಾರ್ವಜನಿಕರ ಜೊತೆಗೆ ಸೇರೋದಿಲ್ಲ, ಸಾರ್ವಜನಿಕರಿಗೆ ಜೊತೆಗೆ ಸ್ಪಂದಿಸೋದಿಲ್ಲ ಅಂತಕ್ಕಂಥದ್ದು ಅದು ನನಗೆ ಅನ್ವಯಿಸೋದಿಲ್ಲ. ಈಗಾಗಲೇ ಸರ್ ಒಂದು ಬಿ ಜೆ ಪಿ ಪಕ್ಷ ಈಗಾಗಲೇ ಮೂರನೇ ಸ್ಥಾನದಲ್ಲಿರುವಂಥದ್ದು, ಅದನ್ನು ಬಂದು ಈಗ ಸದೃಢ ಮಾಡ್ತಾ ಇದ್ದೀರಾ, ಸಂಘಟನೆ ಮಾಡೋದು ಕೂಡ ಆಡ್ತಾ ಇದ್ದೀರಾ, ಆಕಾಂಕ್ಷಿತರನ್ನ ಯಾವ ರೀತಿ ಮಣಿಸ್ತೀರಾ ಅಂತ ಸರ್. ಈಗ ಆಕಾಂಕ್ಷಿತರ ಪೈಕಿಯಲ್ಲಿ ಬಹಳ ದೊಡ್ಡ ಹನುಮಂತದ ಬಾಲದಂತೆ ಆಕಾಂಕ್ಷಿತರು ಇರುವಂಥದ್ದು ಕೊರಟಗೆರೆ ಬಿ ಜೆ ಪಿನಲ್ಲಿ, ಅವ್ರನ್ನೆಲ್ಲ ಮಣಿಸಿ ನೀವು ಯಾಕೆ ಟಿಕೆಟ್ ತರ್ತೀರಾ? ಈಗ ಆಕಾಂಕ್ಷಿತರು ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿತರು ಇರ್ತಾರೆ, ಅದು ನಾವು ಅವ್ರನ್ನ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಆ ರೀತಿ ನೋಡಿದ್ರೆ ಆಕಾಂಕ್ಷಿತರೇ ಆಗ್ತಾರೆ. ಸೊ ಆದರೆ ಒಂದು ಪಕ್ಷದಲ್ಲಿ ಯಾರನ್ನಾರ ಗುರುತಿಸಬೇಕಾದ್ರೆ ಆ ಅಭ್ಯರ್ಥಿಗೆ ಏನೇನು ಗುಣಗಳಿದ್ದಾವೆ, ಅವರ ಪಾಸಿಟಿವ್ ಪಾಯಿಂಟ್ಸ್ ಏನಿದ್ದಾವೆ, ಅವರ ಸಮುದಾಯದ ಸ್ಟ್ರೆಂತ್ ಏನಿದೆ, ಎಷ್ಟು ಜನ ವೋಟರ್ಸ್ ಇದ್ದಾರೆ, ಇವೆಲ್ಲವನ್ನು ನೋಡಿ ತೂಕ ಮಾಡಿ ಅಳತೆ ಮಾಡಿ ಜೊತೆಗೆ ಸರ್ವೆ ಮಾಡಿ ಬಿ ಜೆ ಪಿ ಪಕ್ಷದಲ್ಲಿ ಒಂದು ಒಳ್ಳೆಯ ಕೆಲಸ ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಗ್ರೌಂಡ್ ಲೆವೆಲಲ್ಲಿ ಏನು ಸರ್ವೆ ಬರ್ತದೆ ಅದರ ಮೇಲೆ ಅವರ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ. ಅದರಿಂದ ಯಾವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಪಕ್ಷ ಬೇರೆ ಆಕಾಂಕ್ಷಿತರು ಕೂಡ ದುಡಿತದೆ. ಸಿ ಎಂ ರೇಸ್ನಲ್ಲಿರುವಂಥವರು ಮಾಜಿ ಡಿ ಸಿ ಎಂ ಆಗಿದ್ದಂಥವರು ಪರಮೇಶ್ವರನ ಸೋಸೋದಕ್ಕೆ ಅನಿಲ್ ಕುಮಾರ್ ಕೈಲಾಗುತ್ತಾ? ಖಂಡಿತ ಸಾಧ್ಯ. ಯಾಕೆಂತ ಹೇಳಿದ್ರೆ ಅವರ ಸಮುದಾಯ ಇರತಕ್ಕಂಥದ್ದು ಕೇವಲ 5-6 ಸಾವಿರ ಅಷ್ಟೇ, ನಮ್ಮ ಸಮುದಾಯ ಇರತಕ್ಕಂಥದ್ದು 40,000 ಇದೆ. 40,000 ಜನ ಸಮುದಾಯದವರು ಇಷ್ಟು ದಿವಸ ಯಾರೂ ಪ್ರತಿನಿಧಿಸಲಿಕ್ಕೆ ಸಾಧ್ಯ ಆಗಿಲ್ಲ. 15 ವರ್ಷಗಳಿಂದ ಈ ಸಮುದಾಯದಲ್ಲಿ 40,000 ಓಟ್ಗಳಿದ್ದರೂ ಕೂಡ ಆ ಸಮುದಾಯದ ಯಾವುದೇ ಒಬ್ಬ ಸಮರ್ಥವಾದ ವ್ಯಕ್ತಿ ಮುಂದೆ ಬಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಈ ವರ್ಷದಲ್ಲಿ ಪಕ್ಷದಲ್ಲಿ ಒಂದು ಆಂತರಿಕ ತೀರ್ಮಾನ ಏನಾಗಿದೆ ಅಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ನಮ್ಮ ಸಮುದಾಯದ ಅಂದರೆ ಎಸ್ ಸಿ ಲೆಫ್ಟ್ ಅಂತ ಹೇಳಿದರೆ ಮಾದಿಗ ಸಮುದಾಯದ ವ್ಯಕ್ತಿಗೇ ಅಭ್ಯರ್ಥಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಆಂತರಿಕವಾಗಿ ತೀರ್ಮಾನ ಆಗಿದೆ. ಹಾಗಾಗಿ ಯಾವ ಸಮುದಾಯ ಇಷ್ಟು ವರ್ಷ ನೆಗ್ಲೆಕ್ಟ್ ಆಗಿತ್ತು ಅಥವಾ ಒಂದು ಮೂಲೆ ಗುಂಪಾಗಿತ್ತು ಅಂಥ ಸಮುದಾಯಕ್ಕೆ ಪ್ರತಿನಿಧಿಯವನ್ನು ಕೊಡಬೇಕು ಅಂತೇಳಿ ಬಿ ಜೆ ಪಿ ಪಕ್ಷದಿಂದ ತೀರ್ಮಾನ ಆಗಿರೋದ್ರಿಂದ ಖಂಡಿತವಾಗಲೂ ಆ ಸಮುದಾಯದವರು ಆ ವ್ಯಕ್ತಿಯನ್ನು ಅಭ್ಯರ್ಥಿಯನ್ನು ಖಂಡಿತವಾಗಲೂ ಮುಂದೆ ಬಂದು ಆಯ್ಕೆ ಮಾಡ್ತಾರೆ. ಸರ್ ಕೊನೆಯದಾಗಿ ಅನಿಲ್ ಕುಮಾರ್ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಗೆಲ್ಲಬೇಕು ಅಂತ, ಜನ ಯಾಕೆ ಗೆಲ್ಲಿಸ್ಬೇಕು? ಈಗ ತಮಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಇದೆ, ರಾಜ್ಯ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲೇ ಸರ್ಕಾರ ಇದೆ. ಇದು ಡಬಲ್ ಇಂಜಿನ್ ಸರ್ಕಾರ. ಡಬಲ್ ಇಂಜಿನ್ ಸರ್ಕಾರದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನನಗೆ ವೈಯಕ್ತಿಕವಾಗಿ ಏನು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಕಾರ್ಯಾಂಗದಲ್ಲಿ ಕೆಲಸ ಮಾಡಿ ಯಾವ ರೀತಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು, ಯಾವ ರೀತಿ ಯೋಜನೆಗಳನ್ನು ಜನಸಾಮಾನ್ಯರ ಬಾಗಿಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನಗೆ ಗೊತ್ತಿದೆ. ಅದರಿಂದ ಅದು ನನಗೆ ಅಡ್ವಾಂಟೇಜ್ ಇದೆ. ಆ ಒಂದು ಅಡ್ವಾಂಟೇಜನ್ನು ಉಪಯೋಗಿಸ್ಕೊಂಡು ಕೊರಟಗೆರೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಖಂಡಿತ ಜನ ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಎಸ್ ಸರ್, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಸಮುದಾಯ ಗಟ್ಟಿಯಾಗಿದೆ, ಈ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಆಂತರಿಕ ವಿಚಾರ ಆಗಿದೆ. ನನಗೆ ಟಿಕೆಟ್ ಕೊಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದಾದರೆ ನಾನು ಗೆಲ್ಲುವ ನಿಟ್ಟಿನಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಮುಂದಾಗ್ತೀನಿ ಅನ್ನುವಂಥದ್ದು ಅನಿಲ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು.